ನ್ಯಾಯಸ್ಥಾಪಕರು ಅಧ್ಯಾಯ ಒಂಬತ್ತು ಗಿದ್ಯೋನನ ಮಗ ಅಭಿಮೆಲೇಕನು ಎರುಬ್ಬಾಳನ ಮಗನಾದ ಅಭಿಮೆಲೇಕಿಮಿಗೆ ಹೋಗಿ ತನ್ನ ಸೋದರ ಮಾವಂದಿರಿಗೂ ತಾಯಿಯ ಬಂಧುಗಳೆಲ್ಲರಿಗೂ ಹೇಳಿದ್ದೇನೆಂದರೆ ನೀವು ದಯವಿಟ್ಟು ಶೆಕಿಮಿನ ಹಿರಿಯರನ್ನು ಮಾತಾಡಿಸಿ ಯರುಬ್ಬಾಳನ ಎಪ್ಪತ್ತು ಮಂದಿ ಮಕ್ಕಳು ನಿಮ್ಮನ್ನು ಆಳುವುದು ಒಳ್ಳೆಯದೋ ಅಥವಾ ಒಬ್ಬನೇ ಆಳುವುದು ಮೇಲೋ ಎಂದು ಅವರನ್ನು ಕೇಳಿ ನಾನು ಅವರ ರಕ್ತ ಸಂಬಂಧಿಯಾಗಿದ್ದೇನೆಂಬುದನ್ನು ಜ್ಞಾಪಕಪಡಿಸಿರಿ ಅಂದನು ಅವರು ಶಕೀಮಿನ ಹಿರಿಯರ ಬಳಿಗೆ ಹೋಗಿ ಅಭಿಮೇಲೇಕನ ವಿಷಯದಲ್ಲಿ ಹಾಗೆಯೇ ಹೇಳಲು ಅವರು ಇವನು ನಮ್ಮ ಸಹೋದರನಾಗಿದ್ದಾನಲ್ಲ ಅಂದುಕೊಂಡು ಅವನ ಪಕ್ಷವನ್ನು ಹಿಡಿಯುವುದಕ್ಕೆ ಒಡಂಬಟ್ಟರು ಮತ್ತು ಅವರು ಬೆರೀತಿನ ದೇವಸ್ಥಾನದಿಂದ ಎಪ್ಪತ್ತು ರೂಪಾಯಿಗಳನ್ನು ಅವನಿಗೆ ಕೊಟ್ಟರು ಅವನು ಈ ಹಣದಿಂದ ಕೆಲವು ಮಂದಿ ಕಾಕಪೋಕರನ್ನು ಕೂಡಿಸಿ ಅವರ ನಾಯಕನಾಗಿ ಹೊರಟು ಒಫ್ರದಲ್ಲಿದ್ದ ತನ್ನ ತಂದೆಯಾದ ಎರುಬ್ಬಾಳನ ಮನೆಗೆ ಹೋಗಿ ಅವನ ಎಪ್ಪತ್ತು ಮಂದಿ ಮಕ್ಕಳನ್ನು ಹಿಡಿದು ಒಂದೇ ಬಂಡೆಯ ಮೇಲೆ ಕೊಲ್ಲಿಸಿದನು ಆದರೆ ಕಿರಿಯವನಾದ ಯೋತಾಮನೆಂಬವನು ಅಡಗಿಕೊಂಡು ಉಳಿದನು ತರುವಾಯ ಎಲ್ಲಾ ಶೆಕೆಮಿನವರು ಕೋಟೆಯವರು ಶೆಕೆಮಿನ ಬಳಿಯಲ್ಲಿ ಜ್ಞಾಪಕ ಸ್ತಂಭವಿರುವ ಏಲೋನ್ ವೃಕ್ಷದ ಹತ್ತಿರ ಕೂಡಿಬಂದು ಅಭಿಮೆಲಕನನ್ನು ತಮ್ಮ ಅರಸನನಾಗಿ ಏರ್ಪಡಿಸಿಕೊಂಡರು ಯೋತಾಮನು ಇದನ್ನು ಕೇಳಿ ಗಿರಿಜ್ಜಿ ಬೆಟ್ಟದ ತುದಿಯಲ್ಲಿ ನಿಂತು ಗಟ್ಟಿಯಾದ ಧ್ವನಿಯಿಂದ ಶಕಿಮಿನವರೇ ನನ್ನ ಮಾತನ್ನು ಕೇಳಿರಿ ಆಗ ದೇವರು ನಿಮಗೆ ಕಿವಿಗೊಡುವನು ಮರಗಳು ತಮಗೋಸ್ಕರ ಒಬ್ಬ ಅರಸನನ್ನು ಅಭಿಷೇಕಿಸಬೇಕೆಂದು ಹೊರಟು ಎಣ್ಣೆಯ ಮರದ ಬಳಿಗೆ ಬಂದು ನೀನು ಬಂದು ನಮಗೆ ಅರಸನಾಗು ಅಂದವು ಆಗ ಅದು ಅವುಗಳಿಗೆ ನನ್ನಲ್ಲಿರುವ ಎಣ್ಣೆಗೋಸ್ಕರ ದೇವತೆಗಳೂ ಮನುಷ್ಯರೂ ನನ್ನನ್ನು ಘನಪಡಿಸುತ್ತಾರೆ ಇದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕೋ ಅಂದಿತು ತರುವಾಯ ಅವು ಅಂಜೂರ ಗಿಡದ ಬಳಿಗೆ ಹೋಗಿ ಅದಕ್ಕೆ ನೀನು ಬಂದು ನಮ್ಮ ಅರಸನಾಗು ಅನ್ನಲು ಅದು ನಾನು ನನ್ನ ಶ್ರೇಷ್ಠವಾದ ಮಧುರ ಫಲದಾನವನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕೋ ಅಂದಿತು ಅನಂತರ ಅವು ದ್ರಾಕ್ಷಾಲತೆಯ ಬಳಿಗೆ ಹೋಗಿ ನೀನು ಬಂದು ನಮ್ಮ ಅರಸನಾಗು ಎನ್ನಲು ಅದು ಅವುಗಳಿಗೆ ನಾನು ನನ್ನ ರಸದಿಂದ ದೇವತೆಗಳಿಗೂ ಮನುಷ್ಯರಿಗೂ ಆನಂದ ಕೊಡುವುದನ್ನು ಬಿಟ್ಟು ಮರಗಳ ಮೇಲೆ ಓಲಾಡುವುದಕ್ಕೆ ಬರಬೇಕು ಅಂದಿತು ಕಡೆಗೆ ಎಲ್ಲಾ ಮರಗಳು ಮುಳ್ಳುಗಿಡದ ಬಳಿಗೆ ಹೋಗಿ ನೀನು ಬಂದು ನಮ್ಮ ಅರಸನಾಗು ಅನ್ನಲು ಅದು ನೀವು ಯಥಾರ್ಥ ಮನಸ್ಸಿನಿಂದ ನನಗೆ ರಾಜ್ಯಾಭಿಷೇಕ ಮಾಡಬೇಕೆಂದಿರುವುದಾದರೆ ಬಂದು ನನ್ನ ನೆರಳನ್ನು ಆಶ್ರಯಿಸಿಕೊಳ್ಳಿರಿ ಇಲ್ಲವಾದರೆ ನನ್ನಿಂದ ಬೆಂಕಿ ಹೊರಟು ಲೆಬನೋನಿನ ದೇವದಾರು ವೃಕ್ಷಗಳನ್ನು ದಹಿಸಿಬಿಡುವುದು ಎಂದಿತು ನೀವು ಅಭಿಮಲೇಖನನ್ನು ಅರಸನನಾಗಿ ಮಾಡಿದ್ದು ನ್ಯಾಯವೋ ಅದು ಧರ್ಮ ಕಾರ್ಯವೋ ಎರೋಬ್ಬಾಳನು ನಿಮಗೆ ಮಾಡಿದ ಉಪಕಾರಕ್ಕೋಸ್ಕರ ನೀವು ಅವನಿಗೂ ಅವನ ಮನೆಯವರಿಗೂ ಪ್ರತ್ಯುಪಕಾರ ಮಾಡಿದಿರೋ ನನ್ನ ತಂದೆಯು ತನ್ನ ಜೀವದ ಆಶೆಯನ್ನು ತೊರೆದು ಹೋರಾಡಿ ನಿಮ್ಮನ್ನು ಮಿದ್ಯಾನ್ಯರ ಕೈಯಿಂದ ಬಿಡಿಸಿದನಲ್ಲ ಆದರೆ ನೀವು ಈಗ ನನ್ನ ತಂದೆಯ ಮನೆಗೆ ವಿರೋಧವಾಗಿ ನಿಂತು ಅವನ ಎಪ್ಪತ್ತು ಮಂದಿ ಮಕ್ಕಳನ್ನು ಒಂದೇ ಬಂಡೆಯ ಮೇಲೆ ವಧಿಸಿ ಅವನ ದಾಸಿಯ ಮಗನಾದ ಅಭಿಮೇಲೇಕನನ್ನು ನಮ್ಮ ಬಂಧುವೆಂದು ಹೇಳಿ ಶಕಿಮಿನ ಅರಸನನಾಗಿ ಮಾಡಿಕೊಂಡಿದ್ದೀರಿ ನೀವು ಈಗ ಎರುಬ್ಬಾಳನಿಗೂ ಅವನ ಮನೆಯವರಿಗೂ ಮಾಡಿದ್ದು ನ್ಯಾಯವೂ ಧರ್ಮವೂ ಆಗಿದ್ದರೆ ಅಭಿಮೆಲೆಕನಲ್ಲಿ ಆನಂದಿಸಿರಿ ಅವನು ನಿಮ್ಮಲ್ಲಿ ಆನಂದಿಸಲಿ ಇಲ್ಲವಾದರೆ ಅಭಿಮೆಲೆಕನಿಂದ ಬೆಂಕಿ ಹೊರಟು ಶಕೆಮಿನವರನ್ನು ಮಿಲ್ಲೋಕೋಟೆಯವರನ್ನು ದಹಿಸಿಬಿಡಲಿ ಶಕೆಮಿನವರಿಂದಲೂ ಮಿಲ್ಲೋಕೋಟೆಯವರಿಂದಲೂ ಬೆಂಕಿ ಹೊರಟು ಅಭಿಮೆಲೆಕನನ್ನು ದಹಿಸಿಬಿಡಲಿ ಯೋತಾಮನು ಇಷ್ಟು ಹೇಳಿ ತನ್ನ ಸಹೋದರನಾದ ಅಭಿಮೆಲೆಕನಿಗೆ ತಪ್ಪಿಸಿಕೊಂಡು ಪೀರಕ್ಕೆ ಓಡಿಹೋಗಿ ಅಲ್ಲೇ ವಾಸ ಮಾಡಿದನು ಅಭಿಮೆಲೆಕನು ಇಸ್ರಾಯೇಲಿಯರನ್ನು ಮೂರು ವರುಷ ಆಳಿದ ನಂತರ ಯಹೋವನು ಅವನಿಗೂ ಶೆಕೆಮಿನ ಹಿರಿಯರಿಗೂ ವೈಮನಸ್ಸ್ಯ ಹುಟ್ಟುವಂತೆ ಮಾಡಿದನು ಅವರು ಅವನಿಗೆ ದ್ರೋಹ ಮಾಡಿದರು ಇದರಿಂದ ಎರುಬ್ಬಾಳನ ಎಪ್ಪತ್ತು ಮಂದಿ ಮಕ್ಕಳನ್ನು ಕ್ರೂರತನದಿಂದ ಕೊಂದು ಹಾಕಿದ ರಕ್ತಾಪರಾಧ ಫಲವು ಅವರ ಸಹೋದರನಾದ ಅಭಿಮೆಲೆಕನ ಮೇಲೆಯೂ ಆ ಕೃತ್ಯದಲ್ಲಿ ಅವನಿಗೆ ಸಹಾಯಕರಾಗಿದ್ದ ಶೆಕೆಮಿನವರ ಮೇಲೆಯೂ ಬರುವುದಕ್ಕೆ ಮಾರ್ಗವಾಯಿತು ಶೆಕೆಮಿನವರು ಅಭಿಮೆಲೆಕನಿಗೆ ವಿರೋಧವಾಗಿ ಪರ್ವತ ಶಿಖರಗಳಲ್ಲಿ ಹೊಂಚುಗಾರರನ್ನಿಟ್ಟರು ಇವರು ಆ ದಾರಿಗಳಲ್ಲಿ ಸಂಚರಿಸುವ ಪ್ರಯಾಣಿಕರನ್ನು ಸುಲುಕೊಳ್ಳುತ್ತಿದ್ದರು ಈ ವರ್ತಮಾನವು ಅಭಿಮೆಲಕನಿಗೆ ಮುಟ್ಟಿತು ಅದೇ ಸಮಯದಲ್ಲಿ ಎಬೆದನ ಮಗನಾದ ಗಾಳನೆಂಬವನು ತನ್ನ ಬಂಧುಗಳೊಡನೆ ಶೆಕೆಮಿಗೆ ಬಂದನು ಶೆಕೆಮಿನ ಹಿರಿಯರು ಅವನಲ್ಲಿ ಬಿಟ್ಟರು ಆ ಊರಿನವರು ಒಂದಾನೊಂದು ದಿವಸ ತಮ್ಮ ದ್ರಾಕ್ಷಾಫಲಗಳನ್ನು ಕೊಯ್ದು ಆಲೆಗಳಲ್ಲಿ ರಸ ತೆಗೆದು ತಮ್ಮ ದೇವರ ಗುಡಿಗೆ ಹೋಗಿ ಹಬ್ಬ ಮಾಡಿ ಉಂಡು ಕುಡಿದು ಅಭಿಮೆಲೆಕನನ್ನು ಶಪಿಸಿದರು ಎಬೆದನ ಮಗನಾದ ಗಾಳನೂ ಅವರ ಸಂಗಡ ಕೂಡಿಕೊಂಡು ಅಭಿಮೇಲೇಕು ಎಷ್ಟರವನು ಶೆಕೆಮಿನವರಾದ ನಾವು ಎಷ್ಟರವರು ನಾವು ಅಭಿಮೆಲೆಕನನ್ನು ಯಾಕೆ ಸೇವಿಸಬೇಕು ಅವನು ಎರುಬ್ಬಾಳನ ಮಗನಲ್ಲವೋ ಅವನ ಪುರಾಧಿಕಾರಿಯು ಜಬುಲನಲ್ಲವೋ ನಾವು ಅವನನ್ನು ಯಾಕೆ ಸೇವಿಸಬೇಕು ಶೆಕೆಮನ ತಂದೆಯಾದ ಖಮೋರನ ವಂಶದವರನ್ನೇ ಸೇವಿಸುವ ಈ ಜನರ ಮೇಲೆ ನನಗೆ ಅಧಿಕಾರವಿದ್ದರೆ ಓಡಿಸಿ ಬಿಡುತ್ತಿದ್ದೆನು ಎಂದು ಹೇಳಿ ಎಲಾ ಅಭಿಮೆಲೇಕನೆ ಸೈನ್ಯವನ್ನು ತೆಗೆದುಕೊಂಡು ನನ್ನೊಡನೆ ಯುದ್ಧಕ್ಕೆ ಬಾ ಎಂದು ಕೊಚ್ಚಿಕೊಂಡನು ಪುರಾಧಿಕಾರಿಯಾದ ಜಬುಲನು ಎಬೆದನ ಮಗನಾದ ಗಾಳನ ಮಾತುಗಳನ್ನು ಕೇಳಿ ರೇಗಿದವನಾಗಿ ಯಾರಿಗೂ ತಿಳಿಯದಂತೆ ಅಭಿಮೇಲಕನ ಬಳಿಗೆ ದೂತರನ್ನು ಕಳುಹಿಸಿ ಇಗೋ ಎಬೆದನ ಮಗನಾದ ಗಾಳನೂ ಅವನ ಬಂಧುಗಳೂ ಇಲ್ಲಿಗೆ ಬಂದು ಶಕೀಮಿನವರೆಲ್ಲರನ್ನೂ ನಿನಗೆ ವಿರೋಧವಾಗಿ ಹುರಿದುಂಬಿಸುತ್ತಿದ್ದಾರೆ ಆದ್ದರಿಂದ ನೀನು ಈ ರಾತ್ರಿಯಲ್ಲೇ ಸೈನ್ಯವನ್ನು ತೆಗೆದುಕೊಂಡು ಬಂದು ಹೊಲಗಳಲ್ಲಿ ಹೊಂಚು ಹಾಕಿಕೊಂಡಿರು ಸೂರ್ಯನು ಉದಯಿಸುತ್ತಲೇ ಎದ್ದು ಪಟ್ಟಣದ ಮೇಲೆ ಬೀಳು ಅವನೂ ಅವನ ಜೊತೆಯಲ್ಲಿರುವವರು ನಿನಗೆ ವಿರೋಧವಾಗಿ ಹೊರಟು ಬಂದಾಗ ನಿನಗೆ ಅನುಕೂಲ ತೋರಿದ ಹಾಗೆ ಮಾಡು ಎಂದು ಹೇಳಿಸಿದನು ಅಬಿಮೆಲೇಕನೂ ಅವನ ಜನರು ರಾತ್ರಿಯಲ್ಲೇ ಹೊರಟು ಬಂದು ನಾಲ್ಕು ಗುಂಪಾಗಿ ಶೆಕೆಮಿನವರನ್ನು ಹೊಂಚಿ ಕಾಯುತ್ತಿದ್ದರು ಎದೆದನ ಮಗನಾದ ಗಾಳನು ಹೊರಗೆ ಹೋಗಿ ಊರು ಬಾಗಲಲ್ಲಿ ನಿಂತುಕೊಂಡಾಗ ಅಭಿಮೆಲೇಕನೂ ಅವನ ಜನರು ತಾವು ಹೊಂಚಿ ನೋಡುತ್ತಿದ್ದ ಸ್ಥಳದಿಂದ ಎದ್ದು ಬಂದರು ಗಾಳನು ಅವರನ್ನು ಕಂಡು ಜಬುಲನಿಗೆ ಇಗೋ ಬೆಟ್ಟದ ಮೇಲನಿಂದ ಜನರು ಬರುತ್ತಿದ್ದಾರೆ ಎಂದು ಹೇಳಲು ಜಬುಲನು ಅವನಿಗೆ ನೀನು ಬೆಟ್ಟದ ನೆರಳನ್ನು ನೋಡಿ ಜನರೆಂದು ಭಾವಿಸುತ್ತಿ ಅನ್ನಲು ಅವನು ತಿರುಗಿ ನೋಡು ದೇಶನಾಭಿಗಿರಿಯಿಂದ ಜನರು ಬರುತ್ತಿದ್ದಾರೆ ಖಣಿ ಹೇಳುವವರ ಮರದ ಮಾರ್ಗವಾಗಿ ಇನ್ನೊಂದು ಗುಂಪು ಬರುತ್ತಿದೆ ಅಂದನು ಆಗ ಜಬುಲನು ಅವನಿಗೆ ಈಗ ನಿನ್ನ ಬಾಯಿಲ್ಲಿದೆ ಅಭಿಮೇಲಕನು ಎಷ್ಟರವನು ನಾವು ಅವನನ್ನು ಯಾಕೆ ಸೇವಿಸಬೇಕು ಎಂದು ಕೊಚ್ಚಿಕೊಂಡಿಯಲ್ಲ ಅವರು ನೀನು ತಿರಸ್ಕರಿಸಿದ ಜನರಲ್ಲವೋ ಹಾಗಾದರೆ ಹೋಗಿ ಅವರೊಡನೆ ಯುದ್ಧ ಮಾಡು ನೋಡೋಣ ಎಂದು ಹೇಳಿದನು ಗಾಳನು ಶಕಿಮಿನವರ ನಾಯಕನಾಗಿ ಹೊರಟು ಅಭಿಮೇಲಕನೊಡನೆ ಕಾದಿದನು ಆದರೆ ಅಭಿಮೆಲಕನಿಗೆ ಬೆನ್ನು ತೋರಿಸಿ ಓಡಿ ಹೋಗಬೇಕಾಗಲು ಅವನು ಇವನನ್ನು ಹಿಂದಟ್ಟಿದನು ಊರು ಬಾಗಲಿನವರೆಗೆ ಅನೇಕ ಮಂದಿ ಹತರಾಗಿ ಬಿದ್ದರು ಅನಂತರ ಅಭಿಮೆಲೆಕನು ಹೋಗಿ ಅರೂಮದಲ್ಲಿ ವಾಸಿಸಿದನು ಇತ್ತ ಜಬುಲನು ಗಾಳನನ್ನೂ ಅವನ ಬಂಧುಗಳನ್ನು ಶೆಕೆವಿನಿಂದ ಅಟ್ಟಿಬಿಟ್ಟನು ಮರುದಿವಸ ಜನರು ಬೈಲಿಗೆ ಹೊರಟು ಬಂದರು ಇದು ಅಭಿಮೇಲಕನಿಗೆ ಗೊತ್ತಿದ್ದರಿಂದ ಅವನು ತನ್ನ ಜನರನ್ನು ಮೂರು ಗುಂಪು ಮಾಡಿ ಅವರನ್ನು ತೆಗೆದುಕೊಂಡು ಬಂದು ಹೊಲಗಳಲ್ಲಿ ಹೊಂಚಿ ನೋಡುತ್ತಿದ್ದನು ಜನರು ಪಟ್ಟಣದಿಂದ ಹೊರಟು ಬರುವುದನ್ನು ಇವನು ಕಾಣುತ್ತಲೇ ಅಲ್ಲಿಂದ ಎದ್ದು ಅವರನ್ನು ಹೊಡೆದನು ಅಭಿಮೇಲಕನು ಅವನ ಸಂಗಡ ಇದ್ದ ಗುಂಪಿನವರು ಓಡಿಬಂದು ಊರು ಬಾಗಲಲ್ಲಿ ನಿಂತರು ಉಳಿದ ಎರಡು ಗುಂಪಿನವರು ಬೈಲಿನಲ್ಲಿದ್ದ ಶೆಕೆಮಿನವರ ಮೇಲೆ ಬಿದ್ದು ಅವರನ್ನು ಹತ ಮಾಡಿದರು ಅಬಿ ಆ ದಿವಸವೆಲ್ಲಾ ಯುದ್ದ ಮಾಡಿ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಂಡು ಅದರ ಜನರನ್ನೆಲ್ಲಾ ಸಂಹರಿಸಿ ಊರನ್ನು ಕೆಡವಿಬಿಟ್ಟು ಅಲ್ಲಿ ಉಪ್ಪನ್ನು ಎರಚಿಬಿಟ್ಟನು ಶೆಕೆಮಿನ ಕೋಟೆಯವರು ಇದನ್ನು ಕೇಳಿ ಏಲ್ಬೇರಿತೆಂಬ ದೇವರ ಗುಡಿಯ ನೆಲಮನೆಯಲ್ಲಿ ಅಡಗಿಕೊಂಡರು ಕೋಟೆಯವರೆಲ್ಲರೂ ಅಲ್ಲಿ ಅಡಗಿಕೊಂಡಿದ್ದಾರೆಂಬುದು ಅಭಿಮೆಲೆಕನಿಗೆ ಗೊತ್ತಾದಾಗ ಅವನು ಕೊಡಲಿಯನ್ನು ತೆಗೆದುಕೊಂಡು ತನ್ನ ಜನರೆಲ್ಲರೊಡನೆ ಚೆಲ್ಮೋನ್ ಗುಡ್ಡವನ್ನೇರಿ ತನ್ನವರಿಗೆ ನಾನು ಮಾಡುವಂತೆಯೇ ನೀವು ತೀವ್ರವಾಗಿ ಮಾಡಿರಿ ಎಂದು ಹೇಳಿ ತಾನು ಒಂದು ಮರದ ಕೊಂಬೆಯನ್ನು ಕಡಿದು ಹೆಗಲ ಮೇಲೆ ಹೊತ್ತುಕೊಳ್ಳಲು ಅವರೂ ಅದರಂತೆಯೇ ಮಾಡಿ ಅವನ ಹಿಂದೆ ಹೋಗಿ ಆ ಕೊಂಬೆಗಳನ್ನು ಅವರಿದ್ದ ನೆಲಮನೆಯ ಸುತ್ತಲೂ ಹಾಕಿ ಬೆಂಕಿ ಹೊತ್ತಿಸಿ ಅದನ್ನು ಸುಟ್ಟು ಬಿಟ್ಟರು ಹೀಗೆ ಶಕೆಂ ಕೋಟೆಯವರೆಲ್ಲರೂ ಸತ್ತರು ಅವರು ಸ್ತ್ರೀ ಪುರುಷರೆಲ್ಲ ಸುಮಾರು ಸಾವಿರ ಜನರಿದ್ದರು ಅನಂತರ ಅಭಿಮೆಲೆಕನು ತೇಬೇಚಿಗೆ ಹೋಗಿ ಮೊತ್ತಿಗೆ ಹಾಕಿ ಅದನ್ನು ಹಿಡಿದನು ಆ ಊರಿನ ಮಧ್ಯದಲ್ಲಿ ಒಂದು ಭದ್ರವಾದ ಬುರುಜು ಇತ್ತು ಊರಿನ ಸ್ತ್ರೀ ಪುರುಷರೆಲ್ಲರೂ ಓಡಿಹೋಗಿ ಅದರೊಳಗೆ ಹೊಕ್ಕು ಬಾಗಲನ್ನು ಮುಚ್ಚಿಕೊಂಡು ಮೇಲೆ ಹತ್ತಿದರು ಅಭಿಮೆಲಕನು ಅಲ್ಲಿಂದ ಬಂದು ಯುದ್ಧ ಮಾಡುತ್ತಾ ಬುರುಜಿನ ಬಾಗಲಿಗೆ ಬೆಂಕಿ ಹೊತ್ತಿಸಬೇಕೆಂದು ಅದರ ಸಮೀಪಕ್ಕೆ ಹೋಗಲು ಒಬ್ಬ ಸ್ತ್ರೀಯು ಮೇಲನಿಂದ ಒಂದು ಬೀಸುವ ಕಲ್ಲನ್ನು ಬೀಳಿಸಿ ಅವನ ತಲೆ ಬುರುಡೆಯನ್ನು ಒಡೆದು ಬಿಟ್ಟಳು ಅವನು ಕೂಡಲೇ ತನ್ನ ಆಯುಧವಾಹಕನನ್ನು ಕರೆದು ಅವನಿಗೆ ಕತ್ತಿಯನ್ನು ಹಿರಿದು ನನ್ನನ್ನು ಕೊಲ್ಲು ಇಲ್ಲವಾದರೆ ಹೆಂಗಸಿನ ಕೈಯಿಂದ ಸತ್ತೆನೆಂದು ಹೇಳಾರು ಎಂದನ್ನಲು ಆ ಪ್ರಾಯಸ್ಥನು ಅವನನ್ನು ತಿವಿದು ಕೊಂದು ಹಾಕಿದನು ಅಭಿಮೆಲೇಕನು ಸತ್ತು ಹೋದದ್ದನ್ನು ಕಂಡು ಇಸ್ರಾಯೇಲಿರು ತಮ್ಮ ತಮ್ಮ ಸ್ಥಳಗಳಿಗೆ ಹಿಂದಿರುಗಿದರು ಎಪ್ಪತ್ತು ಮಂದಿ ಸಹೋದರರನ್ನು ಕೊಂದು ಹಾಕಿ ತನ್ನ ತಂದೆಗೆ ದ್ರೋಹಿಯಾದ ಅಭಿಮೆಲೆಕನಿಗೆ ದೇವರು ಈ ರೀತಿಯಾಗಿ ಮುಯಿ ತೀರಿಸಿದನು ಶೆಕೆಮಿನವರಿಗಾದರೋ ಅವರ ದುಷ್ಟತ್ವವು ಅವರ ತಲೆಯ ಮೇಲೆಯೇ ಬರಮಾಡಿದನು ಹೀಗೆ ಎರುಬ್ಬಾಳನ ಮಗನಾದ ಯೋತಾಮನು ಇವರ ವಿಷಯದಲ್ಲಿ ನುಡಿದ ಶಾಪವೂ ನೆರವೇರಿತು